ಇಲ್ಲಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ನಾವು ಚುನಾವಣೆಯಲ್ಲಿ ಸೋತಿರಲಿ ಚುನಾವಣೆಯಲ್ಲಿ ಗೆದ್ದಿರಲಿ ನಾವು ಬದುಕದೋ ನಮ್ಮ ರೈತರು ನಮ್ಮ ಬಡವರ ಜೊತೆನೇ ಹೇಳ್ತಾರೆ ನಾನು ವೆಸ್ಟರ್ನ್ ಅಲ್ಲಿ ಇದ್ದೆ ಅಂತ ಹೇಳಿ ನನ್ನ ಮನೆ ಹತ್ರಕ್ಕೆ ಬರ್ತಕ್ಕಂತವರು ಏನು ಗತಿ ಇಲ್ಲದೆ ಮನೆಗಳ ಕಷ್ಟಗಳೇನಿದೆ ಆ ಬಡತನಕ್ಕೆ ಏನಾದರೂ ನಮಗೆ ನೆರವು ಕೊಡು ಅಂತ ಹೇಳಿ ಬಡ ಕುಟುಂಬದ ತಾಯಂದಿರು ಕಣ್ಣಲ್ಲಿ ನೀರಾಕಿ ಪ್ರತಿದಿನ 100 ಜನ ಇರ್ತಾರೆ ಹೆಣ್ಣು ಮಕ್ಕಳು ಈ ಮಹಾನ್ ಭಾವರ ಮನೆ ಹತ್ರ ಯಾರಾದರೂ ಹೋಗ್ತಾರಾ ಈ ರಾಜ್ಯದ ಯಾವುದೇ ಒಬ್ಬ ಮುಖ್ಯಮಂತ್ರಿ ಇರಲಿ ಈ ರಾಜ್ಯದ ಯಾವುದೇ ಪಕ್ಷದ ನಾಯಕ ಇರಲಿ ಯಾರ ಮನೆ ಬಾಗಿಲಲ್ಲಿ ಅವರಿಗೆ ಒಳಗಡೆ ಬಿಡ್ತಾರೆ ಅನ್ನೋದನ್ನ ದಯವಿಟ್ಟು ಹೇಳಿ ಇವತ್ತು ಸಹ ನನಗೆ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗಲಿ ನನ್ನ ಮುಂದೆ ಬರ್ತಕ್ಕಂತವರು ಈ ನಾಡಿನ ಬಡವರು ಇವತ್ತು ನನ್ನಕಂತ ದುಡ್ಡಿದೆಯೋ ಇಲ್ವೋ ಸಾಲ ಮಾಡ್ತೀನೋ ಏನು ಮಾಡ್ತೀನೋ ಆ ಬಡವರ ಒಂದು ಕಷ್ಟವನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾಗಿ ದುಡಿತಾ ಇದ್ದೇನೆ ಇಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದ ಚುನಾವಣೆ 3.5 ವರ್ಷದ ಬಿಜೆಪಿ ಆಡಳಿತ ನೋಡಿದ್ದೀರಿ ಪಾಪ ಈಗ ಮಂಡ್ಯ ಜಿಲ್ಲೆ ದೇವೇಗೌಡರ ಭದ್ರಕೋಟೆಯನ್ನ ಅಮಿತ್ ಶಾ ಅವರು ಬಂದು ಡೈನಮೈಟ್ ಇಟ್ಟು ಹೊಡಿತೀನಿ ಅಂತ ಬಂದಿದ್ದಾರೆ ಈ ಒಂದು ಭದ್ರಕೋಟೆಯ ಫೌಂಡೇಶನ್ ಇದೆಯಲ್ಲ ನಿಮ್ಮಂತ ಲಕ್ಷಾಂತರ ಕಾರ್ಯಕರ್ತರ ಫೌಂಡೇಶನ್ ಯಾವ ಡೈನಮೈಟ್ ಅಲ್ಲಿ ವರ್ಕ್ ಔಟ್ ಆಗಲ್ಲ ಅನ್ನೋದು ಗೊತ್ತಿಲ್ಲ ಅವರಿಗೆ ಇನ್ನು ಬಿಜೆಪಿ ಅವರಿಗೆ ಗೊತ್ತಿಲ್ಲ ಅವರಿಗೆ ಇವರೆಲ್ಲ ಎಲ್ಲಿದ್ದವರು ಆ ಕಾವೇರಿ ನೀರನ್ನ ಒಂದೊಂದು ಹನಿ ನೀರನ್ನ ಪಡಲಿಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಬೀದಿ ಬೀದಿಯಲ್ಲಿ ನೀವು ಅನುಭವಿಸಿರತಕ್ಕಂತ ನೋವು ನಿಮ್ಮ ಹೋರಾಟ ಯಾವ ಅಮಿತ್ ಶಾ ಗೊತ್ತಿದೆ ಯಾವ ಅಶೋಕ್ ನಾರಾಯಣ ಗೊತ್ತಿದೆ ಯಾವ ಅಶೋಕನ ಗೊತ್ತಿದೆ ದೇವೇಗೌಡರ ಅವರ ನಿರಂತರ ರಾಜಕೀಯ ಜೀವನದಲ್ಲಿ 1962ನೇ ಇಸವಿಯಿಂದ ಇವತ್ತು ಈ ಭಾಗದ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಒಬ್ಬ ಪಕ್ಷೇತರ ಶಾಸಕರಾಗಿ ಕಾವೇರಿ ನೀರಿನ ವಿಷಯದಲ್ಲಿ ಏನು ಹೋರಾಟ ಮಾಡಿದ್ರು ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳು ಕಾಮರಾಜ್ ಅವರ ಬರ್ತಡೇ ಹೋಗ್ತಾರೆ ತಮಿಳುನಾಡಿಗೆ 1963-64ರಲ್ಲಿ ತಮಿಳುನಾಡಿಗೆ ಹೇಳ್ತಾರೆ ಕಾವೇರಿಯಿಂದ ನಿಮಗೆ ಎಷ್ಟು ಬೇಕಾದರೂ ನೀರು ಕೊಡ್ತೀವಿ ಭತ್ತ ಬೆಳೆದು ನಮ್ಮ ರಾಜ್ಯಕ್ಕೆ ಕೊಡಿ ಅಂತ ಹೇಳಿ ಭಾಷಣ ಮಾಡ್ತಾರೆ ಇದು ಅವತ್ತಿನ ರಾಜ್ಯ ಸರ್ಕಾರ ನಡ್ಕೊಂಡಂತ ರೀತಿ ಅದರ ವಿರುದ್ಧ ಸನ್ಮಾನ್ಯ ದೇವೇಗೌಡರು ವಿಧಾನಸಭೆಯಲ್ಲಿ ಒಂದು ಪ್ರೈವೇಟ್ ಬಿಲ್ ಅನ್ನು ತಂದು ನನ್ನ ನಾಡಿನ ಜನತೆಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಕಾವೇರಿ ನೀರನ್ನು ಇವತ್ತು ಉಪಯೋಗ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ನಾಡಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಏಕಾಂಗಿಯಾಗಿ ಧ್ವನಿ ಎತ್ತಿ ಈ ಭಾಗದ ರೈತರ ಪರವಾಗಿ ಹೋರಾಟ ಮಾಡಿದಂತ ವ್ಯಕ್ತಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಇತಿಹಾಸದ ಪುಟಗಳಲ್ಲಿದೆ ನಂತರ ನಡೆದಂತ ಹಲವಾರು ವರ್ಷಗಳ ಕಾವೇರಿ ನೀರಿನ ಹಂಚಿಕೆ ಹೋರಾಟ ಯಾವ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ ನಾವು ಪ್ರತಿದಿನ ನೋಡಿದ್ದೇವೆ ಕಾನೂನು ವ್ಯಾಪ್ತಿಯೊಳಗೆ ನಮ್ಮ ರಾಜ್ಯಕ್ಕೆ ಆಗಿರತಕ್ಕಂತ ಅನ್ಯಾಯದ ಬಗ್ಗೆ ಅವರು ಯಾವ ಮಟ್ಟದಲ್ಲಿ ಹೋರಾಟ ಮಾಡಿದ್ದಾರೆ ಇದೆಲ್ಲವನ್ನ ನನ್ನ ನಾಡಿನ ಜನತೆ ಅರ್ಥ ಮಾಡ್ಕೊಂಡಿದ್ದಾರೆ ಕೆಆರ್ ಪೇಟೆ ಭಾಗ ಇರಬಹುದು ನಾಗಮಂಗಲ ಭಾಗ ಇರಬಹುದು ಇವತ್ತು ಮಳವಳ್ಳಿಯ ಥೈಲ್ಯಾಂಡ್ ಇರಬಹುದು ಇದೆಲ್ಲದಕ್ಕೂ ಸ್ವಲ್ಪ ಮಟ್ಟಿನಲ್ಲಿ ನೀವು ಬದುಕಲಿಕ್ಕೆ ಇವತ್ತು ಶಕ್ತಿ ತುಂಬಿ ಇದನ್ನು ನೀವು ಮರ್ತಿಲ್ಲ ಅನ್ನೋದು ನನಗೆ ಗೊತ್ತಿದೆ